ಯಾರಾದರೂ ಯಾರು ಬಂದ್ಕೊಂಡು ನನ್ನ ಕೆಲಸ ನಂದು, ನಮ್ಮ ಪಕ್ಷದ್ದು ಕೆಲಸ ನಂದು. ನಾನು ನೋಡ್ತಾ ಇದ್ದೀನಪ್ಪ ಅಪ್ಪರ ಪ್ರೀತಿಯನ್ನು. ಏನೋ ಅವ್ರಿಗೆ ಬಿಟ್ಟಿದ್ದು, ನಮ್ಗೆ ಯಾ ನಮಗೆ ಜನತೆಗೆ ಎಲ್ಲ ಗೊತ್ತಿದೆ, ಅವ್ರು ಹೇಳೋದು ಏನೂ ಇಲ್ಲ. ಅಧಿಕಾರಕ್ಕೆ ಬಂದರೆ ಅವ್ರು ಇಂಪ್ಲಿಮೆಂಟ್ ಮಾಡ್ತಾರೆ 100%. ಏನಿಲ್ಲ ಏನಿಲ್ಲ, ಇಬ್ರಾಹಿಮ್ಗೆ ಹೇಳಿದ್ದೇನೆ ಬಂದರೆ ಲಾಸ್ಟಲ್ಲಿ ಕುಮಾರಸ್ವಾಮಿ ಅವ್ರು ಬರ್ಬೋದು, ಬಂದರೆ ಇದ್ರೆ ನಮ್ಮಷ್ಟಕ್ಕೆ ನಾವು ಮಾಡ್ಕೊಳ್ತೇವೆ. ಹಾಂ, ಮಾಮೂಲಾಗಿ ಜನ ಗೌರವವಾಗಿ ಗೊತ್ತು ಪ್ರೀತಿಯಿಂದ ವಿಶ್ವಾಸದಿಂದ ಕಾಣ್ತೀವಿ ಅನ್ನೋದು ಕೂಡ ನಾವು ಒತ್ತಡ ಆಗ್ತಾ ಪ್ರೀತಿ. ಅವ್ರಿಗೆ ಬಿಟ್ಟಿದ್ದು ನಮಗೆ ಯಾ ನಮಗೆ ಜನತೆಗೆ ಎಲ್ಲ ಗೊತ್ತಿದೆ, ಅವ್ರು ಹೇಳೋದು ಏನೂ ಇಲ್ಲ. ಅಧಿಕಾರಕ್ಕೆ ಬಂದರೆ ಅವ್ರು ಇಂಪ್ಲಿಮೆಂಟ್ ಮಾಡ್ತಾರೆ 100%. ಏನಿಲ್ಲ ಏನಿಲ್ಲ, ಇಬ್ರಾಹಿಮ್ಗೆ ಹೇಳಿದ್ದೇನೆ ಬಂದರೆ ಲಾಸ್ಟಲ್ಲಿ ಕುಮಾರಸ್ವಾಮಿ ಅವ್ರು ಬರ್ಬೋದು, ಬಂದರೆ ಇದ್ರೆ ನಮ್ಮಷ್ಟಕ್ಕೆ ನಾವು ಮಾಡ್ಕೊಳ್ತೇವೆ. ಹಾಂ, ಮಾಮೂಲಾಗಿ ಜನ ಗೌರವವಾಗಿ ಗೊತ್ತು ಪ್ರೀತಿಯಿಂದ ವಿಶ್ವಾಸದಿಂದ ಕಾಣ್ತೀವಿ ಅನ್ನೋದು ಕೂಡ ನಾವು ಒತ್ತಡ ಆಗ್ತಾ ಪ್ರೀತಿ. ಜನರ ಆಶೀರ್ವಾದವನ್ನು ಎಲ್ಲ ಕಡೆ ನಾನು ಕೇಳ್ತಾ ಇದ್ದೀನಿ. ಮತ್ತು ನಮ್ಮ ಪಕ್ಷದ ನಾಯಕರ ಬಗ್ಗೆಯೂ, ನಾನು ನಮ್ಮ ಕಾರ್ಯಕ್ರಮಗಳ ಬಗ್ಗೆ, ಪಂಚರತ್ನ ಮತ್ತು ಜಲಧಾರೆ ಕಾರ್ಯಕ್ರಮಗಳ ಬಗ್ಗೆಯೂ ಮಾತಾಡ್ತಾ ಇದ್ದೇವೆ. ಎಲ್ಲರಿಗೂ ಜನತೆಗೆ ತಿಳಿಸ್ತಾ ಇದ್ದೇವೆ, ಅವರ ಆಶೀರ್ವಾದವನ್ನು ಕೇಳ್ತಾ ಇದ್ದೇವೆ. ಪಾಸಿಟಿವ್ ಆಗಿ ಇದೆ ಕೂಡ. ಮೊದಲಿಂದ ಯಾವ ರೀತಿ ನಡ್ಕೊಂಡಿದ್ದೀನಿ ಇವತ್ತು ಅಷ್ಟೇ, ಇವತ್ತು ಮುಂದೆ ಯಾವುದಾದ್ರು ಪದವಿ ಬಂದರೂ ಕೂಡ ಅದೇ ಟೈಪು ನಡ್ಕೊಳ್ತೀನಿ. ನನಗೇನು ದೊಡ್ಡ ಸಾಧನೆ ಏನಿಲ್ಲ, ಅಲ್ಲ ಅದು ಮಾಮೂಲಿ. 4 ಸಲ MLA ಆಗಿದ್ದೇನೆ, ಅವ್ರ ಸೇವಕನಾಗಿದ್ದೇನೆ, ಹೆಚ್ಚಿನ ಸೇವೆ ಮಾಡಿದ್ದೇನೆ. ಮುಂದೆ ದೇವರ ಆಶೀರ್ವಾದ ಮಾಡಿದರೆ, ಜನ ಆಶೀರ್ವಾದ ಮಾಡಿದರೆ ಇನ್ನೂ ಹೆಚ್ಚಿನ ಒಂದು ಸೇವೆಯನ್ನು ಮಾಡಬೇಕು ನನ್ನ ಕೊನೆಯ ಎಲೆಕ್ಷನ್ ಅಂತ ಭಾವಿಸಿದ್ದೇನೆ. 10 ವರ್ಷಗಳ ಕಾಲ ಅಧಿಕಾರ ಇದ್ರೂ ಇಲ್ಲದೇ ಇದ್ರೂ ಜನ ಯಾವತ್ತೂ ನನ್ನ ಹತ್ರ ಬರ್ತಾರೆ. ಜನತೆಗೆ ನಾನು ಅವರ ಅಧಿಕಾರ ಇದ್ದರೂ ಇಲ್ಲದೇ ಇದ್ದರೂ ಕೂಡ ಅವರ ಸಂಕಷ್ಟ ಕಷ್ಟಗಳನ್ನು ನಾನು ಸ್ಮರಿಸ್ತೇನೆ. ಪ್ರತಿದಿನ ಕ್ಷೇತ್ರದ ಜನತೆಗೆ ಸಿಗ್ತೀರಾ ಅನ್ನೋದು? ಓ, ಡೆಫಿನೆಟ್ಲಿ 100%. ಇಲ್ಲಿದ್ದರೂ ನನ್ನ ಫೋನ್ ನನ್ನ ಕಾಂಟ್ಯಾಕ್ಟಲ್ಲಿ ಇರ್ತೇನೆ ಪಾಪ. ಅದೇ ನಮಗೆ ಇವತ್ತು ನನಗೆ ಆಸ್ತಿ, ನಾನೇನು ಆಸ್ತಿ ಮಾಡಿಕೊಂಡಿಲ್ಲ, ದುಡ್ಡು ಮಾಡಿಕೊಂಡಿಲ್ಲ, ನನ್ನ ಜನರೇ ಆಸ್ತಿ ನನಗೆ ಇವತ್ತು.